ಟೋನಿ ಬ್ರೂ ಕರೆಸ್ಟು ವಾರ್ನಲ್ಲಿ ಸದ್ಯ ಮಹಜರು ಕಾರ್ಯ ಮುಂದುವರೆದಿದೆ. ನಟ ಚಿಕ್ಕಣ್ಣ ಅವರು ಕೂಡ ಮಹಜರು ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಪೊಲೀಸರ ಜೊತೆಗೆ ಆಗಮಿಸಿದ್ದಾರೆ ನಟ ಚಿಕ್ಕಣ್ಣ. ಅಲ್ಲಿ ಮಹಜರು ಕಾರ್ಯ ಆರೋಪಿಗಳನ್ನ ಕರ್ಕೊಂಡು ಬಂದು ಏನ್ ಮಹಜರು ಕಾರ್ಯ ನಡೀತಾ ಇದೆ ಆ ಸಂದರ್ಭದಲ್ಲಿ ನಟ ಚಿಕ್ಕಣ್ಣ ಅವರು ಕೂಡ ಟೋನಿ ಬ್ರೂಕ್ ರೆಸ್ಟೋಬಾರ್ನಲ್ಲಿ ಸದ್ಯ ಇದ್ದಾರೆ. ಅವರನ್ನ ಈ ಪ್ರಕರಣದಲ್ಲಿ ಸಾಕ್ಷಿಯಾಗಿ ಪರಿಗಣಿಸಲಾಗಿದೆ ಅನ್ನುವಂತಹ ಮಾಹಿತಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಕುತೂಹಲ ಮೂಡ್ತಾ ಇರೋದು ಚಿಕ್ಕಣ್ಣ ಅವರ ಎಂಟ್ರಿ. ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ನಲ್ಲಿ ಚಿಕ್ಕಣ್ಣ ಅವರು ಕೂಡ ಹಾಜರಿದ್ದಾರೆ. ಇವತ್ತು ಬೆಳಗ್ಗೆಯಷ್ಟೇ ಅವರಿಗೆ ನೋಟಿಸ್ ಅನ್ನ ಕೊಡಲಾಗಿತ್ತು. ಬಟ್ ಈಗ ಆವತ್ತು ಘಟನೆ ನಡೆದ ದಿನ ಆರೋಪಿಗಳು ಏನ್ ಬಾರ್ನಲ್ಲಿ ರೆಸ್ಟೋ ಬಾರ್ನಲ್ಲಿ ಅವರು ಡ್ರಿಂಕ್ಸ್ ನ ಸೇವನೆ ಮಾಡಿದ್ರು ಅಥವಾ ಅವರೆಲ್ಲ ಒಟ್ಟು ಸೇರಿದ್ರು ಆ ಸಂದರ್ಭದಲ್ಲಿ ಚಿಕ್ಕಣ್ಣ ಅವರು ಕೂಡ ಇದ್ರು ಅನ್ನುವಂತಹ ಕಾರಣಕ್ಕಾಗಿ ನೋಟಿಸ್ ನೀಡಲಾಗಿತ್ತು. ಬಟ್ ಈಗ ಮಹಜರು ಮಾಡುವಂತಹ ಸಂದರ್ಭದಲ್ಲಿ ಅವರು ಪ್ರತ್ಯಕ್ಷರಾಗಿದ್ದಾರೆ. ಏನ್ ಡೀಟೇಲ್ ಸಿಗ್ತಾ ಇದೆ ಈ ಬಗ್ಗೆ? ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಗಳನ್ನ ಅನ್ನಪೂರ್ಣೇಶ್ವರಿ ನಗರದಿಂದ ಸ್ಟೋನಿ ಬ್ರೂಕ್ ರೆಸ್ಟೋಬಾರ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಮಹಜರು ಮಾಡುವ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಮಹಜರು ಕಾರ್ಯ ಕೂಡ ಆರಂಭ ಆಗಿದೆ. ಅಂದ್ರೆ ದರ್ಶನ್, ವಿನಯ್ ಸೇರಿದಂತೆ ಇನ್ನಿತರ ಆರೋಪಿಗಳೇನಿದ್ದಾರೆ ಅವರನ್ನ ಮಹಜರು ಮಾಡೋದಕ್ಕೆ ಕರ್ಕೊಂಡು ಹೋಗಿರುವಂಥದ್ದು. ಆದ್ರೆ ಏಕಾಏಕಿ ಬ್ರೂನಿ ಏನು ಸ್ಟೋನಿ ಬ್ರೂಕ್ ಪಬ್ ಏನಿದೆ ಅಲ್ಲಿ ಚಿಕ್ಕಣ್ಣ ಕೂಡ ಪ್ರತ್ಯಕ್ಷ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ನೋಟಿಸ್ ಅನ್ನ ನೀಡಲಾಗಿತ್ತು ಅನ್ನೋ ಮಾಹಿತಿ ಇತ್ತು. ಅಂದ್ರೆ ರೇಣುಕಾ ಸ್ವಾಮಿ ಹತ್ಯೆಯಾದಂತಹ ದಿನ ಸ್ಟೋನಿ ಬ್ರೂಕ್ ರೆಸ್ಟೋಬಾರ್ ನಲ್ಲಿ ಒಂದು ಮೀಟಿಂಗ್ ನಡೆಯುತ್ತೆ, ಪಾರ್ಟಿ ನಡೆಯುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿ ಚಿಕ್ಕಣ್ಣ ಹಾಜರಾಗಿದ್ರು. ಆದ್ರೆ 3 ಗಂಟೆಯ ಬಳಿಕ ಅವ್ರು ಹೋಗಿದ್ರು. ಅಂದ್ರೆ ಯಾವ್ದೊಂದು ಫೋನ್ ಕಾಲ್ ಬಂತು ಅಂತ ಹೇಳಿ ಅಲ್ಲಿಂದ ಎದ್ದು ಹೋಗಿದ್ರು ಅನ್ನೋ ಮಾಹಿತಿ ಇದೆ. ಹಾಗಾಗಿ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಆ ಒಂದು ಮೀಟಿಂಗ್ ನಲ್ಲಿ ಏನಾದ್ರೂ ರೇಣುಕಾ ಸ್ವಾಮಿ ಬಗ್ಗೆ ಮಾತನಾಡಿದ್ರ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡ್ಕೊಳ್ಬೇಕು ಅಂತ ಹೇಳಿ ನಟ ಚಿಕ್ಕಣ್ಣ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ರು. ಆದ್ರೆ ಈಗ ಏಕಾಏಕಿ ಮಹಜರು ಮಾಡುವಂತಹ ಸ್ಥಳದಲ್ಲಿ ಚಿಕ್ಕಣ್ಣ ಪ್ರತ್ಯಕ್ಷ ಆಗ್ಬಿಟ್ಟಿದ್ದಾರೆ. ಹಾಗಾಗಿ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಅವರನ್ನ ಕೂಡ ಅಂದ್ರೆ ಆ ಜಾಗದಲ್ಲಿ ಇದ್ರು ಅಂತ ಏನ್ ಹೇಳಲಾಗ್ತಿತ್ತಲ್ಲ ಆ ಕಾರಣಕ್ಕೆ ಅವರನ್ನ ಕೂಡ ಅಲ್ಲಿ ಕರ್ಕೊಂಡು ಹೋಗಿ ಈಗಾಗಲೇ ಪೊಲೀಸರು ಮಹಜರು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಚಿಕ್ಕಣ್ಣನ ಪೊಲೀಸರು ಯಾವಾಗ ವಶಕ್ಕೆ ಪಡೆದಿದ್ರು ಅನ್ನೋದ್ರ ಬಗ್ಗೆ ಇದುವರೆಗೂ ಕೂಡ ಎಕ್ಸಾಕ್ಟ್ ಮಾಹಿತಿ ಸಿಗ್ತಾ ಇಲ್ಲ. ಆದ್ರೆ ಇಲ್ಲಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಿಂದ ಆರೋಪಿಗಳನ್ನ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲೂ ಅದೇ ವೆಹಿಕಲ್ ನಲ್ಲಿ ಚಿಕ್ಕಣ್ಣ ಅವರನ್ನ ಕೂಡ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಈಗಾಗಲೇ ಮಹಜರು ಮಾಡುವಂತಹ ಪ್ರಕ್ರಿಯೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಏನು ಅಂತಂದ್ರೆ ಆ ಒಂದು ಮೀಟಿಂಗ್ ನಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅನ್ನೋದ್ರ ಮಾಹಿತಿಯನ್ನ ಈಗಾಗಲೇ ಪೊಲೀಸರು ಪಡ್ಕೊಂಡಿದ್ರು. ಆ ಆಧಾರದ ಮೇಲೆ ಯಾವಾಗ ಚಿಕ್ಕಣ್ಣ ಅವರ ಹೆಸರು ಕೇಳಿ ಬಂತು ಆ ಸಂದರ್ಭದಲ್ಲಿ ಅಲ್ಲಿ ಏನಾಗಿತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಪಡ್ಕೊಂಡ್ರು. ಉಳಿದ ಆರೋಪಿಗಳೇನಿದ್ದಾರೆ ಅಲ್ಲಿ ಭಾಗಿಯಾಗಿದ್ದವರು ಮೀಟಿಂಗ್ ಅಲ್ಲಿ, ಅದರಲ್ಲೂ ಕೂಡ ವಿನಯ್ ಏನಿದ್ದಾನೆ ಆತನನ್ನ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಇಲ್ಲಿ ಹಾಸ್ಯ ನಟ ಚಿಕ್ಕಣ್ಣ ಅವರು ಕೂಡ ಈ ಒಂದು ಪಬ್ ನಲ್ಲಿ ಇದ್ರು ಅನ್ನೋದು ಪೊಲೀಸರಿಗೂ ಕೂಡ ಕನ್ಫರ್ಮ್ ಆಗಿರುತ್ತೆ. ಹಾಗಾಗಿ ಈಗ ಚಿಕ್ಕಣ್ಣ ಅವರನ್ನ ಕೂಡ ಮಹಜರುಗಾಗಿ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ಅಲ್ಲಿ ಏನೇನು ಆಯ್ತು ಅನ್ನೋದಕ್ಕೆ ಈಗಾಗಲೇ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಕೇವಲ ಅಂದ್ರೆ ಮಹಜರು ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಏನೇನ್ ಮಾತುಕತೆ ಆಗಿತ್ತು, ಅಲ್ಲಿದ್ದಂತಹ CCTVಯನ್ನ ಈಗಾಗಲೇ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದನ್ನ ಹೊರತುಪಡಿಸಿ ಆ ಒಂದು ರೆಸ್ಟೋಬಾರ್ ನಲ್ಲಿ ಏನೆಲ್ಲ ಮಾತುಕತೆಯನ್ನ ನಡೆಸಿದ್ರು ಆರೋಪಿಗಳು, ಚಿಕ್ಕಣ್ಣ ಎಷ್ಟು ಗಂಟೆಗೆ ಅಲ್ಲಿಂದ ಎದ್ದು ಹೋದ್ರು ಅವೆಲ್ಲದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಈಗಾಗಲೇ ಮಹಜರು ಪ್ರಕ್ರಿಯೆಯನ್ನ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿರುವಂತಹ ಸಿಬ್ಬಂದಿಗಳೇನಿದ್ರೆ ಅವರ ಬಳಿಯೂ ಕೂಡ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ. ಪ್ರಮುಖವಾಗಿ ಆರೋಪಿಗಳಿಗೆ ಡ್ರಿಂಕ್ಸ್ ಜೊತೆಗೆ ಫುಡ್ ಯಾರು ಸರ್ವ್ ಮಾಡಿರುವಂಥದ್ದು, ಜೊತೆಗೆ ಆರ್ಡರ್ ತಗೊಂಡು ಹೋಗಿರುವಂತಹವ್ರು ಯಾರು, ಜೊತೆಗೆ ಅಲ್ಲಿ ರೆಸ್ಟೋಬಾರ್ನ ಮ್ಯಾನೇಜರ್ ಯಾರು, ಇವೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡ್ಕೊಂಡು ರೇಣುಕಾ ಸ್ವಾಮಿಗೆ ಸಂಬಂಧಪಟ್ಟಂತೆ ಏನಾದರೂ ಮಾತುಕತೆ ಆಗಿತ್ತಾ, ಅವೇನಾದರೂ ಇವರ ಕಿವಿಗೆ ಬಿದ್ದಿತ್ತಾ ಅನ್ನೋದ್ರ ಬಗ್ಗೆಯೂ ಕೂಡ ಸಿಬ್ಬಂದಿಗಳ ಬಳಿ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಈಗಾಗಲೇ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ಅದೇ ನಿಟ್ಟಿನಲ್ಲಿ ಒಂದಷ್ಟು ಎವಿಡೆನ್ಸ್ಗಳನ್ನು ಕೂಡ ಈಗಾಗಲೇ ಸಂಗ್ರಹ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ವಿದ್ಯಾಗೆ ಒಟ್ಟಿನಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸ್ಟೋನಿ ಬ್ರೂಕ್ ರೆಸ್ಟೋಬಾರ್ನಲ್ಲಿ ಸದ್ಯ ಮಹಜರು ಕಾರ್ಯ ನಡೀತಾ ಇದೆ. ಆ ಮಹಜರು ಕಾರ್ಯದಲ್ಲಿ ನಟ ಚಿಕ್ಕಣ್ಣ ಕೂಡ ಭಾಗಿಯಾಗಿದ್ದಾರೆ, ಹಾಸ್ಯ ನಟ ಚಿಕ್ಕಣ್ಣ. ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ, ಆವತ್ತು June 8 ರೇಣುಕಾ ಸ್ವಾಮಿ ಕೊಲೆ ನಡೆದಂತಹ ದಿನ. ಆವತ್ತು ಮಧ್ಯಾಹ್ನ ಇದೇ ಸ್ಟೋನಿ ಬ್ರೂಕ್ ರೆಸ್ಟೋಬಾರ್ನಲ್ಲಿ ಎಲ್ಲರೂ ಕೂಡ ಆರೋಪಿಗಳು ಜೊತೆಯಾಗಿ ಸೇರಿರ್ತಾರೆ. ಅದರಲ್ಲಿ ಆ ಕೊಲೆ ಮಾಡಿದವರಲ್ಲಿ ಕೆಲ ಆರೋಪಿಗಳು, ಕೊಲೆಯ ಆರೋಪ ಎದುರಿಸ್ತಾ ಇರುವಂತಹ ಕೆಲ ಆರೋಪಿಗಳು ಸ್ಟೋನಿ ಬ್ರೂಕ್ ರೆಸ್ಟೋಬಾರ್ನಲ್ಲಿರ್ತಾರೆ. ಅಲ್ಲಿ ಪಾರ್ಟಿ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ನಟ ಚಿಕ್ಕಣ್ಣ ಅವರು ಕೂಡ ಜೊತೆಗಿದ್ರು ಅನ್ನುವಂತಹ ಕಾರಣಕ್ಕಾಗಿ ಈ ಪ್ರಕರಣದಲ್ಲಿ ಅವರನ್ನ ಸಾಕ್ಷಿಯಾಗಿ ಕನ್ಸಿಡರ್ ಮಾಡಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ನ ಕೊಡಲಾಗಿತ್ತು.
ಈಗ ಅದೇ ಸ್ಟೋನಿ ಬ್ರೂಕ್ ರೆಸ್ಟೋ ಬಾರ್ನಲ್ಲಿ ಮಹಜರು ಕಾರ್ಯ ನಡೀತಾ ಇರೋದ್ರಿಂದ ಪೊಲೀಸರು ಅಲ್ಲಿಗೆ ಚಿಕ್ಕಣ್ಣ ಅವರನ್ನ ಕರೆಸಿಕೊಂಡಿದ್ದಾರೆ. ಅವರಿಂದಾನೂ ಕೂಡ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸ ಆಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.